ಎಸ್ ನಟ ಧ್ರುವ ಸರ್ಜಾ ಧ್ರುವ ಸರ್ಜಾ ಅವರು ಕೂಡ ಬಹಳಷ್ಟು ಶೂಟಿಂಗ್ನಲ್ಲಿ ಬಿಝಿಯಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಅವರು ಮಾಡಿದಂಥ ಎಲ್ಲ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ಗಳಾದವು ಇನ್ನು ಅದ್ದೂರಿಯಿಂದ ಶುರು ಮಾಡಿ ಭರ್ಜರಿ ಬಹದ್ದೂರ್ ಸೇರಿದಂತೆ ಎಲ್ಲ ಚಿತ್ರಗಳು ಹಿಟ್ ಆದವು ಅದರ ನಂತರ ಇದೀಗ ಪುಗುರು ಚಿತ್ರ ಕೂಡ ರಿಲೀಸ್ ಆಗಿತ್ತು ಇನ್ನು ಈ ಒಂದು ಚಿತ್ರ ಕೂಡ ಭರ್ಜರಿಯಾಗಿ ಕಲೆಕ್ಷನನ್ನು ಮಾಡಿತು ಹಾಗೂ ಅರ್ಜುನ್ ಹಾಗೂ ಧ್ರುವ ಸರ್ಜಾರವರು ನಟನೆ ಮಾಡಿದಂಥ ಎಲ್ಲ ಚಿತ್ರಗಳು ಇದೀಗ ಬ್ಲಾಕ್ ಬಸ್ಟರ್ ಆಗಿರುವಂಥದ್ದು ಇದೀಗ ಇವರ ಮುಂದಿನ ಚಿತ್ರ ಬಹಳಷ್ಟು ನಿರೀಕ್ಷೆ ಹುಟ್ಟಿಸಿದೆ ಅಂತ ಹೇಳ್ಬೋದು ಇನ್ನು ಆ ಚಿತ್ರದ ಹೆಸರು ಮಾರ್ಟಿನ್ ಇನ್ನು ಮಾರ್ಟಿನ್ ನ ಅಪ್ಡೇಟ್ ಆಗಾಗ ಚಿತ್ರತಂಡ ಒಂದೊಂದೇ ಅಪ್ಡೇಟ್ ಕೊಡ್ತಾ ಬಂದಿತ್ತು ಇನ್ನು ಹೊಸ ವರ್ಷಕ್ಕೆ ಮಾರ್ಟಿನ್ ನ ಇನ್ನೊಂದು ಪೋಸ್ಟರ್ ತುಂಬ ಧ್ರುವ ಸರ್ಜಾ ಅವರು ಬೇರೆ ಬೇರೆ ಲುಕ್ ಇಟ್ಕೊಂಡು ಅಂದ್ರೆ ಗನ್ ಬಾಂಬ್ ಇನ್ನೊಂದು ಕಡೆ ಸಿಗರೇಟ್ ಹಣಿಸುತ್ತಿರುವಂತದ್ದು ಈ ರೀತಿ ಡಿಫ್ರೆಂಟ್ ಒಂದು ಲುಕ್ ನಲ್ಲಿ ಧ್ರುವ ಅವರ ಒಂದು ಮಾರ್ಟಿನ್ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿದೆ ಇದೀಗ ಚಿತ್ರತಂಡ ಇನ್ನು ಮಾರ್ಟಿನ್ ಚಿತ್ರ ಈ ವರ್ಷ ತೆರೆಗೆ ಬರಲಿದೆ ಅಂತ ಹೇಳಲಾಗ್ತಿದೆ ಆದರೆ ಇನ್ನು ಅಧಿಕೃತವಾಗಿ ಯಾವ ದಿನ ಯಾವ ತಿಂಗಳಲ್ಲಿ ಅಂತ ಇನ್ನೂ ಅಧಿಕೃತವಾಗಿ ಮಾಹಿತಿ ಹೊರಬಂದಿಲ್ಲ ಆದರೆ ಮಾರ್ಟಿನ್ ಮೇಲಿರುವಂಥ ನಿರೀಕ್ಷೆ ಅಂತೂ ಕಮ್ಮಿಯಾಗಿಲ್ಲ ಯಾಕಂತ ಹೇಳಿದ್ರೆ ಧ್ರುವ ಸರ್ಜಾರ್ ಅವರು ಅವರ ಅಭಿಮಾನಿಗಳ ಮುಂದೆ ಮತ್ತೆ ಕಾಣಿಸ್ಕೊಳ್ಬೇಕು ಅಂದ್ಬಿಟ್ಟು ಈ ಒಂದು ಚಿತ್ರಕ್ಕೆ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಚಿತ್ರಕ್ಕಾಗಿ ಬಹಳಷ್ಟು ಕಷ್ಟಪಡ್ತಿದೆ ಇನ್ನು ನಾವು ಕೂಡ ಸುದ್ದಿಗಳನ್ನು ಮಾಡ್ತಿದ್ವಿ ಧ್ರುವ ಸರ್ಜಾರವರ ಈ ಚಿತ್ರದ ಅಪ್ಡೇಟ್ಸ್ಗಳು ಇದೀಗ ಮಾರ್ಟಿನ್ ಚಿತ್ರ ಈ ಒಂದು ಚಿತ್ರದ ಪೋಸ್ಟರ್ನ ಮೂಲಕ ಬಹಳಷ್ಟು ಸದ್ದು ಮಾಡ್ತಾ ಇದ್ರೆ ಒಂದು ಕಡೆ ಇನ್ನೊಂದು ಕಡೆ ನಿರ್ದೇಶಕ ಹ್ಯಾಟ್ರಿಕ್ ನಿರ್ದೇಶಕ ಪ್ರೇಮ್ ಅವರ ಮುಂದಿನ ಚಿತ್ರ ಕೆ ಡಿ ಇನ್ನು ಈ ಒಂದು ಚಿತ್ರ ಈಗಾಗಲೇ ಆ ಒಂದು ಡಿಫ್ರೆಂಟ್ ವಿಭಿನ್ನ ಪೋಸ್ಟ್ಗಳ ಮೂಲಕ ಒಂದು ಸದ್ದು ಮಾಡಿದಂಥ ಚಿತ್ರ ಈ ಚಿತ್ರದ ಮೇಲೆ ಕೂಡ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಮಾರ್ಟಿನ್ ಚಿತ್ರದ ಮೇಲೆ ಎಷ್ಟು ನಿರೀಕ್ಷೆ ಇದೆಯೋ ಇನ್ನು ಕೆ ಡಿ ಚಿತ್ರದ ಮೇಲೆ ನಿರೀಕ್ಷೆ ಅಷ್ಟೇ ಇದೆ ಯಾಕಂತ ಹೇಳಿದರೆ ಒಂದು ಕಡೆ ಹ್ಯಾಟ್ರಿಕ್ ನಿರ್ದೇಶಕ ಪ್ರೇಮ್ ಆದರೆ ಇನ್ನೊಂದು ಕಡೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ನಟನೆಯ ಮುಂದಿನ ಚಿತ್ರ ಇನ್ನು ಈ ಒಂದು ಚಿತ್ರದ ತಂಡ ಕೂಡ ಕೆ ವಿ ಎನ್ ಪ್ರೊಡಕ್ಷನಲ್ಲಿ ಬರ್ತಿರುವ ಈ ಒಂದು ಚಿತ್ರದ ಬಗ್ಗೆ ಈ ಒಂದು ಪೋಸ್ಟ್ರನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ಕೆ ಡಿ ಚಿತ್ರತಂಡ ಇದೀಗ ಹೊಸ ಒಂದು ಪೋಸ್ಟನ್ನು ರಿಲೀಸ್ ಮಾಡಿದ್ದು ಈ ಪೋಸ್ಟ್ರಲ್ಲಿ ನಟ ವಿ ರವಿಚಂದ್ರನ್ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಕಾರಿಂದ ಇಳಿಯುವ ಮೂಲಕ ಒಂದು ಆ ಒಂದು ಲುಕ್ ನಲ್ಲಿ ಇರುವಂತಹ ರವಿಚಂದ್ರನ್ ಅವರ ಫೋಟೋವನ್ನು ಇದೀಗ ಕೆ ಡಿ ಚಿತ್ರತಂಡ ಹೊರಬಿಟ್ಟಿದೆ ಇನ್ನು ಹೊಸ ವರ್ಷಕ್ಕೆ ರವಿಚಂದ್ರನ್ ಅಭಿಮಾನಿಗಳು ಕೂಡ ಈ ಒಂದು ಪೋಸ್ಟರ್ನ ನೋಡಿ ಇನ್ನಷ್ಟು ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾತಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಎಸ್